हाय फ्रेंड्स, वेलकम टू रम्यास रसोई। इवत्तु नानु निमगे टमेटो काई मत्ते बदने काई पल्य माड़ोदु हेगे अंत तोर्स्ता इदीनि। ग्रीन टमेटो ब्रिंजाल करी, इदक्के नानु इल्लि बदने काई मत्ते टमेटो काई एरडन्नू सह उद्दुद्दक्के सण्णगे हच्चि नीरल्लि नेनेसि इट्कोंडिदीनि। इदन्न चेन्नागि तोळ्दु ईग ओंदु पात्रेयल्लि 2 स्पून अष्टु एण्णे, एण्णे काद मेले ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೀನಿ। ಸಾಸಿವೆ ಚೆನ್ನಾಗಿ ಸಿಡಿಬೇಕು। ಈಗ ಇದಕ್ಕೆ ಸಣ್ಣಗೆ ಹಚ್ಚಿರಂತ ಎರಡು ಈರುಳ್ಳಿಯನ್ನು ಹಾಕ್ತಾ ಇದೀನಿ। ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು। ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿನ। ಈಗ ಇದಕ್ಕೆ ಮೊದಲಿಗೆ ಇದಕ್ಕೆ ಹಚ್ಚಿರೋಂಥ ಟೊಮೆಟೊ ಕಾಯಿ ನೀರೆಲ್ಲ ಚೆನ್ನಾಗಿ ಸೋಸಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ। ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು। ಎಲ್ಲ ಟೊಮೆಟೊ ಕಾಯಿನ ನೀರನ್ನು ಚೆನ್ನಾಗಿ ಸೋಸಿದ್ದಕ್ಕೆ ಹಾಕ್ಕೊತಾ ಇದ್ದೀನಿ। ಅದು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷದಲ್ಲಿ ಫ್ರೈ ಮಾಡ್ಕೊಬೇಕು। ಈಗ ಮತ್ತೆ ಇದಕ್ಕೆ ಬದನೆಕಾಯಿ ಸಣ್ಣಗೆ ಹಚ್ಚಿರೋ ಅಂಥ ಬದನೆಕಾಯಿಯನ್ನು ಹಾಕ್ಬೇಕು। ಈಗ ಟೊಮೊಟೊ ಕಾಯಿ ಜೊತೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಇದು ಸಹ ನೀರೆಲ್ಲ ಚೆನ್ನಾಗಿ ಸೋಸಿ ಹಾಕ್ಕೋತಾ ಇದ್ದೀನಿ ನಾನು। ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು, ಟೊಮೊಟೊ ಕಾಯಿ ಬದನೆಕಾಯಿ ಸ್ವಲ್ಪ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ। ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ। ಈಗ ಒಂದು ತಟ್ಟೆ ಮುಚ್ಚಿ ಇದನ್ನು 5 ಮಿನಿಟ್ಸ್ವರೆಗೂ ಬೇಯಿಸ್ಕೋತಾ ಇದ್ದೀನಿ। ಇದು ಬೇಯೋಷ್ಟೊತ್ತಕ್ಕೆ ನಾನು ಮಸಾಲೆ ಏನೇನು ಬೇಕು ಅಂತ ಹೇಳ್ತೀನಿ। ಅರ್ಧ ಹೋಳಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ ನಾನಿಲ್ಲಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ 2 ಸ್ಪೂನ್ ಅಷ್ಟು, ಉರಿಗಡಲೆ 1 ಸ್ಪೂನ್, ಜೀರಿಗೆ 1 ಚಿಟಿಕೆ ಅರಿಶಿನ, ಮತ್ತೆ 1 ಸ್ಪೂನ್ ಅಷ್ಟು ಗಸಗಸೆ, ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಾನು। ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು। ಈಗ ಟೊಮೊಟೊ ಕಾಯಿ ಬದನೆಕಾಯಿ ಬೆಂದಿದೆಯಾ ನೋಡಿ, ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ। ನೋಡಿ, ಈಗ ಬೆಂದಿದೆ, ಇದು ಅರ್ಧ ಬೆಂದರೆ ಸಾಕು, ಮಸಾಲೆ ಜೊತೆ ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ। ಈಗ ಇದಕ್ಕೆ ರುಬ್ಬಿರೋಂಥ ಮಿಶ್ರಣನ ಹಾಕ್ತಾ ಇದ್ದೀನಿ। ಇದಕ್ಕೆ ನೋಡಿಕೊಂಡು ನೀರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ। ಇಷ್ಟು ಕನ್ಸಿಸ್ಟೆನ್ಸಿಗೆ ನಿಮ್ಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು। ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಇದನ್ನು, ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕಾಗುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಮೊದಲೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ವಿ, ಈಗ ನೋಡಿಕೊಂಡು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ನೋಡಿಕೊಂಡು। ಮಿಕ್ಸ್ ಮಾಡಿ 1 ಸ್ಪೂನ್ ಅಷ್ಟು ಸಕ್ಕರೆ, ಸಕ್ಕರೆ ಅಥವಾ ಬೆಲ್ಲ ಸಹ ಹಾಕ್ಕೋಬೋದು, ನಾನಿಲ್ಲಿ 1 ಸ್ಪೂನ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ। ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಈಗ ಮತ್ತೆ ತಟ್ಟೆ ಮುಚ್ಚಿ 1-5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ। ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ನೋಡಿ, ಚೆನ್ನಾಗಿ ಕುದೀತಾ ಇದೆ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಬದನೆಕಾಯಿ ಟೊಮೊಟೊ ಕಾಯಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಇದಾಗಿದೆ। ಇದು ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು। ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ। ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಥ್ಯಾಂಕ್ ಯು।